इन्द्रं यमं मातरिश्वानमाहो वेदांतिनो अनिर्वचनीयमेकं यं ब्रह्मशब्देन विनिर्दिशन्ति शैवायमीशं शिव इत्यवोचन् यं वैष्णवा विष्णुरिति स्तुवन्ति बुद्धस्ततारंगिति बौद्ध जैना सत्श्रीयकालेति च सिक्कसंता स्यास्तेति केचित् कतिचित् कुमार स्वामीति मातेति पितेति भक्त्या यं प्रार्थयन्ते जगदीशितारं स एक एव प्रभुरद्वितीय स एक एव प्रभुरद्वितीय प्रतस्मरणीय जगद्गुरु सिद्धारूढर जडिसिद्ध योगींद्रर पवित्र चरणारविंदगळल्लि ನತಮಸ್ತಕನಾಗಿ ಲೀಲಾಮೂರ್ತಿ ಅವಧೂತ ನಿರಂಜನ ಚನ್ನವೃಷಭೇಂದ್ರ ಅಜ್ಜನವರ ಪವಿತ್ರ ಪಾದಾರವಿಂದಗಳಲ್ಲಿ ಶಿರವಾಗಿ ಯಾವ ಚನ್ನವೃಷಭೇಂದ್ರ ಅಜ್ಜನ ವರಪ್ರಸಾದದಿಂದ ಜನಿಸಿದಂಥವರು ಹಾಗೂ ತಮ್ಮೆಲ್ಲರ ಇಷ್ಟ ದೇವರು ಆಗಿರತಕ್ಕಂಥ ಗುರು ಸಾರ್ವಭೌಮ ಸಾಧು ಚಕ್ರವರ್ತಿ ನಿರಾಭಾರಿ ಸದ್ಗುರುವಿನ ಶ್ರೀ ಚರಣಗಳಿಗೆ ಶಿರಬಾಗಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಸಕಲ ಮಹಾತ್ಮರ ಶ್ರೀ ಚರಣಗಳಿಗೂ ಶರಣೆಂದು ಪುಣ್ಯಾತ್ಮರೇ ಇಲ್ಲಿಯ ಪರ್ಯಂತರ ಎಲ್ಲ ಪೂಜ್ಯರು ಕೇನೋಪನಿಷತ್ತಿನ ಒಂದು ಮಂತ್ರವನ್ನು ತಮಗೆ ತಿಳಿಸ್ತಾ ಬಂದರು ಇಹ ಚೇದ ವೇದಿ ಅತ ಸತ್ಯಮಸ್ತಿ ನ ಚೇದಿಹ ವೇದಿನ್ ಮಹತಿ ವಿನಷ್ಟಿ ಭೂತೇಶು ಭೂತೇಶು ವಿಚಿತ್ಯ ಧೀರ ಪ್ರೇತ್ಯಾಸ್ಮಾನ್ ಲೋಕಾದ್ ಅಮೃತ ಭವಂತಿ. ಅಂದರೆ ನೀನು ಅರಿತುಕೊಳ್ಳುವವನಾದರೆ ತಿಳಿದುಕೊಳ್ಳುವವನಾದರೆ ಇಲ್ಲಿಯೇ ಅರಿತುಕೊಳ್ಳಬೇಕು. ಎಲ್ಲಿ? ಈ ಜನ್ಮದಲ್ಲಿಯೇ, ಈ ಮಾನವ ಶರೀರದಲ್ಲಿಯೇ, ಮಾನವ ಜನ್ಮದಲ್ಲಿಯೇ ನೀನು ತಿಳಿದುಕೊಳ್ಳಬೇಕು. ಇಲ್ಲ ಅಂತಂದರೆ ಈ ಜನ್ಮವು ವಿನಾಶವಾಗುತ್ತದೆ, ಬಹಳ ಹಾನಿಯಾಗುತ್ತದೆ. ಯಾಕಂತಂದರೆ ಅನೇಕ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಈ ಮಾನವ ಜನ್ಮ ಅನ್ನತಕ್ಕಂಥದ್ದು 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದಂಥ ಈ ಜನ್ಮ ಇದು ಪ್ರಾಪ್ತಿಯಾಗಿದೆ ನಿನಗೆ. ಅದಕ್ಕೋಸ್ಕರವಾಗಿ ಈ ಅರಿವಿನ ಜನ್ಮದಲ್ಲಿಯೇ ಆ ಅರಿವನ್ನು ನೀನು ತಿಳಿಯಬೇಕು. ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮವೇಕೆ, ಪರಮನ ನೆಲೆಗಾಣ ದತಿ ಜಾಣ್ಮೆಯೇಕೆ, ಸಲೆಸತ್ಯವಿಲ್ಲದ ಸುಜನತ್ವವೇಕೆ, ಒಳಗೆ ಸಂಶಯಗೊಂಬ ಅದ್ವೈತವೇಕೆ, ಹೀಗೆಲ್ಲ ದಾಸರು ಹೇಳ್ತಾ ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಮಾನವ ಜನ್ಮ, ಈ ಮಾನವ ದೇಹ ಅನ್ನುವಂಥದ್ದು ಇದು ಹೇಗೆ ಅಂತಂದರೆ ಸುಭಾಷಿತ ಕವಿಗಳು ಹೇಳ್ತಾ ಇದ್ದಾರೆ, ಯೋಗಾಯ ವಿವೇಕಿನಾಂ ಭೋಗಾಯ ಪಾಮರಾಣಾಂ ಶರೀರಮಿದಂ ನಚ ಕಲ್ಪತೆ ಯೋಗಾಯ ಚ ಭೋಗಾಯ ಚ ದುರ್ವಿದಗ್ಧಾನಾಂ. ಅಂತಂದರೆ ಈ ಮಾನವ ಜನ್ಮ, ಈ ದೇಹ ಯೋಗಿಗಳಿಗೆ ಯೋಗಕ್ಕಾಗಿ ಇದೆ, ಭೋಗ ಜೀವಿಗಳಿಗೆ ಭೋಗಕ್ಕಾಗಿ ಇದೆ, ಆದರೆ ದುರಹಂಕಾರಿಗಳಿಗೆ ಯೋಗಕ್ಕೂ ಆಗುವುದಿಲ್ಲ, ಈ ಕಡೆ ಭೋಗಕ್ಕೂ ಇಲ್ಲ. ಯಥೋ ಭ್ರಷ್ಟ ತಥೋ ಭ್ರಷ್ಟ ಅಂದಂತೆ. ಅದಕ್ಕೋಸ್ಕರವಾಗಿ ಇದು ಶ್ರೇಷ್ಠವಾಗಿರುವಂಥ ಜನ್ಮ.
ಭಾಗವತದಲ್ಲಿ ಭಾಗವತವನ್ನು ನೆನಪು ಮಾಡಿದರು ಪೂರ್ವದ ಮಹಾ ಸ್ವಾಮೀಜಿಯವರು. ಯಂ ಪ್ರಾಪ್ತ ಮಾನುಷ್ಯಂ ಲೋಕಂ ಮುಕ್ತಿ ದ್ವಾರಮಪಾವೃತಂ ಗ್ರಹೇಶು ಖಗವತ್ಸಕ್ತ ತಮಾರೂಢಚ್ಯುತಂ ವಿದು ಅಂತಂದರೆ, ಯಂ ಪ್ರಾಪ್ತ ಮಾನುಷ್ಯಂ ಲೋಕಂ, ಈ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ, ಇದು ಭಗವಂತನ ಒಂದು ಸನ್ನಿಧಾನಕ್ಕೆ ಹೋಗಲಿಕ್ಕೆ, ಭಗವಂತನ ಮಂದಿರಕ್ಕೆ ಹೋಗಬೇಕಾದ್ರೆ ದ್ವಾರ ಬಾಗಿಲು ಅಂತಿರ್ತದ. ದ್ವಾರ ಬಾಗಿಲು ದೇವರ ಗುಡಿಗೆ ಒಂದು ದ್ವಾರ ಬಾಗಿಲು ಅಂತಿರ್ತದ. ಅದಕ್ಕೆ ಆ ಭಗವಂತನ ಸನ್ನಿಧಾನಕ್ಕೆ ಹೋಗಲಿಕ್ಕೆ ಇದು ಒಂದು ದ್ವಾರ ಬಾಗಿಲು ಇದ್ದಂಗೆ. ಯಂ ಪ್ರಾಪ್ತ ಮಾನುಷ್ಯಂ ಲೋಕಂ ಮುಕ್ತಿ ದ್ವಾರಮಪಾವೃತಂ, ಮೋಕ್ಷವೆಂಬ ಮಂದಿರಕ್ಕೆ ಹೋಗಲಿಕ್ಕೆ ಇದು ಒಂದು ದ್ವಾರ ಬಾಗಿಲು ಇದ್ದಂತೆ. ಅದಕ್ಕೋಸ್ಕರವಾಗಿ ಇಂಥ ಶ್ರೇಷ್ಠ ಜನ್ಮ ಬಂದಾಗಲೇ ನೀನು ನಿನ್ನ ನಿಜ ಸ್ವರೂಪವನ್ನು ಅರಿಯಲಿಕ್ಕೆ ತಿಳಿದುಕೊಳ್ಳಬೇಕು. ನಿನ್ನ ನಿಜವಿದನ್ನೇ ತಿಳಿ, ಬೇರೆನ್ನದಲ್ಲಿ ಮನುಜ ಅಂತ ನಿಜಗೊಂಡ್ರು ಹೇಳಿದಾರಲ್ಲ, ಅದಕ್ಕಾಗಿ ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಮಹಿ ಏತತ್ ಸರ್ವಂ ಪುನರ್ಲಭ್ಯ ನ ಶರೀರೇ ಪುನಃಪುನ. ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ ಏತತ್ ಸರ್ವಂ ಪುನರ್ಲಭ್ಯ ನ ಶರೀರೇ ಪುನಃಪುನ. ನಿನಗೆ ಲೋಕದೊಳಗ ಒಬ್ಬ ಗೆಳೆಯನನ್ನು ಕಳ್ಕೊಂಡ್ರೆ ಇನ್ನೊಬ್ಬ ಸ್ನೇಹಿತ ಸಿಗ್ತಾನೆ. ಒಂದು ಮಡದಿ ತೀರಿ ಹೋದರೆ, ಹೆಂಡತಿ ತೀರಿದ್ರೆ ಇನ್ನೊಂದು ಲಗ್ನ ಆಗ್ತಾನೆ ಮನುಷ್ಯ. ಭೂಮಿಯನ್ನು ಕಳ್ಕೊಂಡ್ರೆ ಭೂಮಿಯನ್ನು ಗಳಿಸ್ಬೋದು, ಹಣ ಕಳ್ಕೊಂಡ್ರೆ ಹಣ ಗಳಿಸ್ಬೋದು. ಆದರೆ ಈ ಜನ್ಮ ಒಂದು ವೇಳೆ ಹೋಯಿತು ಅಂತಂದರೆ ಇದು ಮತ್ತೆ ಸಿಗೋದಿಲ್ಲ. ಹುಟ್ಟಿ ಹುಟ್ಟಿ ಸಾಯೋ ಹುಲ್ಲು ಬೀಜ ಅಲ್ಲವ, ಜಲ್ಲ ಬಿಟ್ಟು ಅವನ ನಾಮ ಸ್ಮರಣೆ ಮಾಡವ ಅಂತ ಹೇಳ್ತಾರಲ್ಲ ಕವಿಗಳು, ಆ ರೀತಿ. ಅದಕ್ಕೋಸ್ಕರವಾಗಿ ಸಿದ್ಧಾರೂಢಪ್ಪ ಸಣ್ಣ ವಯಸ್ಸಿನೊಳಗೆ ಮನೆಯನ್ನು ತೊರೆದು ಹೊರಟಿದ್ದ. ಆ ಸಂದರ್ಭದೊಳಗೆ ಯಪ್ಪ ಯಾವ ಕಡೆಗೆ ಹೊರಟಿರುವಿ ಅಂತ ಒಬ್ಬ ಭಕ್ತಿ ಕೇಳ್ತಾನ. ಸಿದ್ಧಾರೂಢಪ್ಪ ಹೇಳ್ತಾ, ಇಷ್ಟು ಸಣ್ಣ ವಯಸ್ಸಿನೊಳಗೆ ನೀ ಯಾಕೆ ಮನೆ ಬಿಟ್ಟು ಹೊರಟಿದಿ ಅಂತ ಕೇಳಿದ ಭಕ್ತ. ಆ ಮಾತಿಗೆ ಸಿದ್ಧಾರೂಢಪ್ಪ ಏನು ಹೇಳ್ತಾನಂತಂದ್ರೆ, ಅನಿತ್ಯವಾದ ದೇಹವಿರುವುದರೊಳಗಾಗಿಯೇ ನಿತ್ಯ ವಸ್ತುವಿನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ನಾನು ಹೊರಟಿದ್ದೇನೆ ಅಂತ ಹೇಳಿದ ಸಿದ್ಧಾರೂಢಪ್ಪ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾಕಂತಂದಾಗ, ಯೌವನಾವಸ್ಥೆಯಲ್ಲಿ ಕಾಮಕ್ರೋಧಾದಿಗಳು ವಿವೇಕದ ಕಣ್ಣನ್ನು ಕುರುಡು ಮಾಡುತ್ತವೆ, ಮುಪ್ಪಾವಸ್ಥೆಯಲ್ಲಿ ದೇಹ ಶಿಥಿಲವಾಗಿ ಹೋಗುತ್ತದೆ, ಜರ್ಜರವಾಗಿ ಹೋಗುತ್ತದೆ, ಅನೇಕ ಪ್ರಪಂಚದ ಚಿಂತೆ ಅವಾಗ ಕಾಡುತ್ತದೆ, ಅವಾಗೂ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಆಚಾರ್ಯರು ಹೇಳಿದಂತೆ, ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ, ಪರೇ ಬ್ರಹ್ಮಣಿ ಕೋಪಿನ ಲಗ್ನ ಎಂಬ ಮಾತಿನಂತೆ. ಬಾಲ್ಯಾವಸ್ಥೆಯು ಆಟಪಾಠದಲ್ಲಿ ಹೋಯಿತು, ಯೌವನಾವಸ್ಥೆಯು ಕಾಮಕ್ರೋಧಾದಿಗಳಲ್ಲಿ ಹೋಯಿತು, ಮುಪ್ಪಾವಸ್ಥೆ ಚಿಂತೆಯಿಂದ ಹೋಯಿತು. ಅಂದಮೇಲೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಮಾಡಿಕೊಳ್ಳೋದು ಯಾವಾಗ? ಅದಕ್ಕಾಗಿ ಆಯುಷ್ಯ ಮೀಹದೊಳಗೆ ಅಂದರು ನಿಜಗುಣ ಶಿವಯೋಗಿಗಳು, ಆಯುರ್ವರ್ಷ ಶತಮೃಣಾಂ ಪರಿಮಿತಂ ರಾತ್ರೌ ತದರ್ಧಂ ಗತಂ ತಶ್ಯಾರ್ಧಶ್ಯ ಪರಶಚಾರ್ಧಮ ಪರಂ ಬಾಲತ್ವ ವೃದ್ಧತ್ವಯೋ ಶೇಷಂ ವ್ಯಾಧಿ ವಿಯೋಗ ದುಃಖ ಭರಿತಂ ಸೇವಾದಿ ಬೀರ್ಣೀಯತೆ ಜೀವೇ ವಾರಿ ತರಂಗ ಚಂಚಲತರೆ ಸೌಖ್ಯಂ ಕುತ ಪ್ರಾಣಿನಾಂ. ನಿನ್ನ ಆಯುಷ್ಯದಲ್ಲಿ ಅರ್ಧ ಆಯುಷ್ಯ ರಾತ್ರಿಯಲ್ಲಿ ಕಳೆದು ಹೋಯಿತು. ಆಯುಷ್ಯ ನೂರಿತ್ತು, ರಾತ್ರಿಗೆ ಹೋದವು 50 ಅಂತ ಹೇಳ್ತಾರಲ್ಲ, ಅರ್ಧ ಆಯುಷ್ಯ ರಾತ್ರಿಯಲ್ಲಿ ಹೋಯಿತು, ಮತ್ತೊಂದಿಷ್ಟು ಬಾಲ್ಯದಲ್ಲಿ ಹೋಯಿತು, ಇನ್ನೊಂದಿಷ್ಟು ರೋಗ ರುಜಿನಾದಿಗಳಲ್ಲಿ ಹೋಗಿಬಿಡ್ತು. ಅಲ್ಲೆಲ್ಲಿ ಅಡ್ಮಿಟ್ ಆಗಿರ್ತಾನಲ್ಲ ಆಸ್ಪತ್ರೆಯೊಳಗೆ, ಅಲ್ಲಿ ಹೋಯಿತು ನಿನ್ನ ಆಯುಷ್ಯ. ಅಂದಮೇಲೆ ಈ ಪ್ರಪಂಚದಲ್ಲಿ
ನಿನಗೆ ಸುಖ ಎಲ್ಲಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅವಿಜ್ಞಾತೆ ಜನ್ಮನಷ್ಟಂ ವಿಜ್ಞಾತೆ ಜನ್ಮ ಸಾರ್ಥಕಂ ಜ್ಞಾತುರಾತ್ಮನ ದೂರತ ಇತಿ ವೇದಾಂತ ಡಿಂಡಿಮ ಅನ್ನುವಂತ ಮಾತಿದೆ. ಅದಕ್ಕೋಸ್ಕರವಾಗಿ ಗೀತೆಯಲ್ಲಿಯೂ ಭಗವಂತ ಉದ್ದರೇದಾತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂದು ಆತ್ಮೈವ ರಿಪುರಾತ್ಮನ ನಿನ್ನ ಆತ್ಮೋದ್ಧಾರವನ್ನು ನೀನೇ ಮಾಡಿಕೋ, ನೀನು ಆತ್ಮಘಾತುಕನಾಗಬೇಡ ಅಂತ ಹೇಳ್ತದೆ ಶ್ರುತಿ. ಉದ್ಧರೇದಾತ್ಮನಾತ್ಮಾನಂ, ಈಗ ಈ ಮಾನವ ಜನ್ಮಕ್ಕೆ ಬಂದ ಮೇಲೆ ಏನೆಲ್ಲ ಮಾಡ್ಕೊಳ್ಳಿಕ್ಕೆ ಬರ್ತದಂತ ಏನಪ್ಪ ಅಂದರೆ, ಈಗ ನಿಮ್ಮ ಕೈಯಲ್ಲಿ ಒಂದು ಕುಡುಗೋಲು ಇರ್ತದೆ, ಕುಡುಗೋಲು ಖಡ್ಗ ಕುಡುಗೋಲು, ಅದರಿಂದ ಮೇವು ಕೊಯ್ದು ದನಗಳಿಗೆ ಹಾಕಲಿಕ್ಕೂ ಬರ್ತದ, ಅದರಿಂದ ಹಣ್ಣ ಹಂಪಲ ಹೆಚ್ಚಿ ಅಭಿಷೇಕ ಮಾಡಲಿಕ್ಕೂ ಬರ್ತದ ದೇವರಿಗೆ, ಅದೇ ಕುಡುಗೋಲು. ಅದೇ ಕುಡುಗೋಲು ಯಾರಿಗಾರ ತೋರಿಸಿದ್ರೆ ಜೈಲಿಗೆ ಹೋಗಕ್ಕೂ ಬರ್ತದ. ಹಾಗೆ ಈ ಜನ್ಮದಲ್ಲಿ ಪಾಪ ಕರ್ಮಗಳನ್ನು ಮಾಡಿ ನರಕ ಲೋಕಕ್ಕೆ ಹೋಗಲಿಕ್ಕೂ ಬರ್ತದ, ಪುಣ್ಯ ಕರ್ಮಗಳನ್ನು ಮಾಡಿ ಸ್ವರ್ಗ ಲೋಕಕ್ಕೆ ಹೋಗಲಿಕ್ಕೂ ಬರ್ತದ, ಗುರುಶಾಸ್ತ್ರಾದಿಗಳಿಗೆ ಶರಣಾಗತನಾಗಿ ಮೋಕ್ಷವನ್ನು ಹೊಂದಲಿಕ್ಕೂ ಕೂಡ ಇದೇ ಜನ್ಮದಲ್ಲಿ ಬರ್ತದ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಅದಕ್ಕಾಗಿ ಗಾರ್ಗಿಯನ್ನು ಕುರಿತು ಯಾಜ್ಞವಲ್ಕ್ಯರು ಹೇಳ್ತಾ ಇದ್ದಾರೆ, ಯೋವಾ ಏತದಕ್ಷರಂ ಗಾರ್ಗ್ಯ ಅವಿದಿತ್ವ ಅಸ್ಮಾನ್ ಲೋಕಾನ್ ಪ್ರೈತಿ ಸ ಕೃಪಣ. ಕೃಪಣ ಅಂದರೆ ಜಿಪುಣ, ಜಿಪುಣ ಜಿಪುಣ ಅಂತಂದರೆ ಕೇವಲ ಹಣದಿಂದ ಮಾತ್ರ ಜಿಪುಣ ಇದ್ದವರಿಗೆ ಜಿಪುಣ ಅಂತಲ್ಲ, ಯಾರು ಈ ಮಾನವ ಜನ್ಮಕ್ಕೆ ಬಂದರೂ ತನ್ನ ಆತ್ಮಸ್ವರೂಪವನ್ನು ಆತ್ಮತತ್ವವನ್ನು ತಿಳಿಯುವುದಿಲ್ಲವೋ ಅವರಿಗೆ ಕೃಪಣ ಅಂತ ಹೇಳ್ತಾರೆ ಅಂಥೇಳಿ ಯಾಜ್ಞವಲ್ಕ್ಯ ಋಷಿಗಳು ಗಾರ್ಗಿಯನ್ನು ಕುರಿತು ಈ ಮಾತನ್ನು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಗುರುಶಾಸ್ತ್ರಾದಿಗಳಿಗೆ ಶರಣಾಗತರಾಗಿ ನಮ್ಮ ಯಾವ ಈ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ.